ಕುರಿತು ಡಿಸ್ಕಸ್ ಮಾಡೋಣ. ಸೊ ಎಲ್ಲರೂ ಕೇಳ್ತಿರುವಂತ ಒಂದು ಪ್ರಶ್ನೆಗೆ ಇವತ್ತು ಆನ್ಸರ್ ಸಿಕ್ಕಿದೆ. ಲೈಕ್ ಕರ್ನಾಟಕದಲ್ಲಿ ಸಿವಿಲ್ ಪೊಲೀಸ್ ನೇಮಕಾತಿಯ ಬಗ್ಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ್ದಾರೆ. ಸೊ ಎಷ್ಟು ಪೋಸ್ಟ್ಗಳಿದೆ, ಯಾವೆಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ, ಸೊ ಯಾವ ರೀತಿ ಫಿಸಿಕಲ್ನ ತಯಾರಿ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ, ಸೊ ಕಂಪ್ಲೀಟ್ ಆಗಿರುವಂಥ ಡಿಸ್ಕಷನ್ನ ನಾವಿಲ್ಲಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ನ ತೋರಿಸ್ತೀನಿ, ಲೈಕ್ ಎಷ್ಟು ಪೋಸ್ಟ್ ಇದೆ ಮತ್ತು ಯಾವ ರೀತಿ ಹಂಚಿಕೆಯಾಗಿದೆ ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಫಿಸಿಕಲ್ ಯಾವ ರೀತಿ ಇರುತ್ತೆ, ನೆಕ್ಸ್ಟು ಯಾವ ರೀತಿ ನಾವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು, ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೀವು ನೋಡೋದಾದ್ರೆ ವಿಷಯ ಏನಿದೆ, 2021-22 ಸಾಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ನೇಮಕಾತಿ ಅಂತ. ಓಕೆ, ಸೊ ಸರ್ಕಾರದ ಪತ್ರದಲ್ಲಿ ನೀವು ನಮೂದಿಸಿರುವಂತೆ 4,000 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ 4,000 ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ ಗೈಸ್. ಸೊ ಇವಾಗ ನೀವು ಡಿಸ್ಟ್ರಿಕ್ಟ್ ವೈಸ್ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಥವಾ ಕಮಿಷನರೇಟ್ ವಲಯಗಳ ವಾರು ಯಾವ ರೀತಿ ಹಂಚಿಕೆ ಆಗಿದೆ ಅಂತ ಪೋಸ್ಟ್ಗಳು ನೋಡೋದಾದ್ರೆ, ಬೆಂಗಳೂರು ನಗರಕ್ಕೆ 1,500 ಪೋಸ್ಟ್ಗಳನ್ನು ನೀಡಲಾಗಿದೆ, ಮೈಸೂರು ನಗರಕ್ಕೆ 180 ಪೋಸ್ಟ್ಗಳನ್ನು ನೀಡಲಾಗಿದೆ, ಹುಬ್ಬಳ್ಳಿ ಧಾರವಾಡ ನಗರ 200, ಮಂಗಳೂರು 155, ಬೆಳಗಾವಿ ನಗರ 150. ಸೊ ಅದೇ ರೀತಿ ಚಿಕ್ಕಬಳ್ಳಾಪುರ, ರಾಮನಗರ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಸೊ ಈ ಎಲ್ಲ ಒಂದು ವಲಯಗಳಿಗೆ, ಕೊಡಗು ಜಿಲ್ಲೆಯಾಗಿರ್ಬೋದು, ಈ ಎಲ್ಲ ವಲಯಗಳಿಗೆ ನೀವು ನೋಡ್ತಿರೋ ಹಾಗೆ ಮಂಡ್ಯಕ್ಕೆ 145, ಶಿವಮೊಗ್ಗ ಜಿಲ್ಲೆ 180, ಚಿತ್ರದುರ್ಗ, ಉಡುಪಿ ಜಿಲ್ಲೆ, ಉತ್ತರ ಕರ್ನಾಟಕ, ಬೆಳಗಾವಿ, ಗದಗ, ರೈಲ್ವೇಸ್, ಬೆಂಗಳೂರು, ಇದಕ್ಕೆ 70 ಪೋಸ್ಟ್ಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಸೊ ಟೋಟಲ್ ಎಲ್ಲ ಪೋಸ್ಟ್ಗಳನ್ನು ನಾವು ಆ್ಯಡ್ ಮಾಡಿದರೆ 4,000 ಪೋಸ್ಟ್ಗಳಲ್ಲಿ ಆಗುತ್ತೆ. ಓಕೆ, ಸೊ ಈ ರೀತಿಯಾದಂತಹ ಒಂದು ಹಂಚಿಕೆಯನ್ನು ಇಲ್ಲಿ ಮಾಡಲಾಗಿದೆ. ಸೊ ಇವಾಗ ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ಸ್ವಲ್ಪ ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಇನ್ ಶಾರ್ಟ್. ಸೊ ಇನ್ ಡೆಪ್ತ್ ವೀಡಿಯೋಸ್ ನಾವು ವೆರಿ ಸೂನ್ ರಿಲೀಸ್ ಮಾಡ್ತೀವಿ ಇದ್ರ ಮೇಲೆ. ಸೊ ಫಿಸಿಕಲ್ ಬಂದ್ಬಿಟ್ಟು ಗೈಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ 1,600 meters, 1,600 meters ರನ್ನಿಂಗ್ ಇರುತ್ತೆ, ಆಲ್ಮೋಸ್ಟ್ 6.5 ನಿಮಿಷದಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಸಿವಿಲ್ PSI ಇದ್ರೆ 7 ನಿಮಿಷ ಇರುತ್ತೆ, ವೈರ್ಲೆಸ್ PSI ಇದ್ರೆ 7.5 ನಿಮಿಷ ಟೈಮ್ ಕೊಡ್ತಾರೆ, ಬಟ್ ಸಿವಿಲ್ PCಗೆ 6.5 ನಿಮಿಷ ಟೈಮ್ ಮಾತ್ರ ಕೊಡ್ತಾರೆ. ಓಕೆ, ಸೊ ಇದು ಒಂದು ರನ್ನಿಂಗ್ ಅಂತ ಫಸ್ಟ್ ಸ್ಟೆಪ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಲಾಂಗ್ ಜಂಪ್ ಇರುತ್ತೆ, ಅದರಲ್ಲಿ 3 ಚಾನ್ಸ್ ಇರುತ್ತೆ, ಅದರಲ್ಲಿ ಫೇಲ್ ಆದರೆ ಹೈ ಜಂಪ್ ಕೊಡ್ತಾರೆ. ಸೊ ಆಲ್ಮೋಸ್ಟ್ 3.85 meters ಸಮಥಿಂಗ್ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದ್ಸತಿ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ. ಬಟ್ ನೀವು ರನ್ನಿಂಗ್ ಪಾಸ್ ಆದರೆ ಇನ್ನು ಉಳಿದಂತಹ ಏನು ಉಳಿತೆ ಫಿಸಿಕಲ್ ಲೈಕ್ ರನ್ನಿಂಗ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ಅದನ್ನ ಆರಾಮಾಗಿ ಪಾಸ್ ಆಗ್ತೀರಾ. ಓಕೆ, ಸೊ ರನ್ನಿಂಗ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರೋದು. ಅದಾದಮೇಲೆ ಚೆಸ್ಟ್ ಚೆಕ್ ಮಾಡ್ತಾರೆ. ಸೊ 80 centimeters ಇಂದ ಆನ್ವರ್ಡ್ಸ್ ಇರಬೇಕು, ಮತ್ತೆ ಉಸಿರನ್ನ ಒಳಗಡೆ ತಗೊಂಡ್ರೆ 80 centimeters ಮಿನಿಮಮ್ ನಿಮ್ ಚೆಸ್ಟ್ ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಹೈಟ್ ಬಂದ್ಬಿಟ್ಟು ನಿಮ್ಗೆ ಕೇಳ್ತಾರೆ 168 ಅಂಡ್ ಅಬೋವ್ ವರೆಗೂ ಕೇಳ್ತಾರೆ, ಆಯ್ತಾ. ಸೊ 168 ಆನ್ವರ್ಡ್ಸ್ ಹೈಟ್ನ ಇಲ್ಲಿ ಕೇಳಲಾಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನೀವು ಎಕ್ಸಾಮಿನೇಷನ್ ನೋಡೋದಾದರೆ, ಸೊ ಬೇಸಿಕಲಿ ಎಲ್ಲ ಥರದಂಥ ಕ್ವಶನ್ಸ್ಗಳಿರುತ್ತೆ, 100 marks ಪೇಪರ್ ಇಡ್ತಾರೆ ಗೈಸ್. ಸೊ ಇದರಲ್ಲಿ ಯಾವುದೇ ಥರದಂಥ ಸಿಲೆಬಸ್ ಲೈಕ್ ಡೈರೆಕ್ಟ್ ನೀವು 10th ಅಥವಾ PUC ಮಾರ್ಕ್ಸ್ ಏನಾದರೂ ಕನ್ಸಿಡರ್ ಮಾಡ್ತಾರೆ ಅಂದರೆ ಇಲ್ಲ, ಯಾವುದೇ ಥರದಂಥ ಮಾರ್ಕ್ಸ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಪ್ಯೂರ್ ನೀವು CET ಎಷ್ಟು ಮಾರ್ಕ್ಸ್ ಪಡಿತೀರಾ ಆ ಒಂದು ಆಧಾರದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಬೇಸಿಕಲಿ 100 questions ಇರುತ್ತೆ, 100 MCQ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ, 1 questionಗೆ 1 marks ಇರುತ್ತೆ, ಆಯಿತಾ. ಸೊ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅಂದರೆ 4 questions ತಪ್ಪಾದರೆ 1 marks ನಿಮ್ಮದು ಕಡಿಮೆ ಆಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ 1 questionಗೆ 4 options ಇರುತ್ತೆ, ಅದರಿಂದ ಒಂದು ಸರಿಯಾದಂಥ ಆಯ್ಕೆನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಬೇಸಿಕಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಆರ್ಥಿಕತೆ ಬಗ್ಗೆ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಸೋಷಿಯಲ್ ಸೈನ್ಸು, ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಅಬಿಲಿಟಿ, ರೀಸನಿಂಗು, ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಮೇಲೆ ಕ್ವಶನ್ಸ್ನ ಫ್ರೇಮ್ ಮಾಡಲಾಗುತ್ತೆ. ಕರೆಂಟ್ ಅಫೇರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ಆಯಿತಾ. ಸೊ ಈ ಎಲ್ಲ ಒಂದು ಟಾಪಿಕ್ಸ್ ಮೇಲೆ ಡೀಟೇಲ್ಡ್ ವೀಡಿಯೋಸು ಅಪ್ಕಮಿಂಗ್ ಡೇಸಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ದ ಸೇಮ್ ಚಾನಲಲ್ಲಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಳ್ಳೆ ನೆನೆಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದಿಷ್ಟಾಗಿತ್ತು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಫಾರ್ ದಿ ಇಯರ್ ಆಫ್ 2020 ಆ್ಯಂಡ್ 2021. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರಗಳು.